ನಮಸ್ಕಾರ ವೀಕ್ಷಕರೇ, ಬಿ ನ್ಯೂಸ್ ನೇಷನ್ ಕನ್ನಡಕ್ಕೆ ಸ್ವಾಗತ. ನಾನು ಸುಹೇಲ್. ಲಾಕ್ಡೌನ್ ಉಲ್ಲಂಘನೆ ಮಾಡಿದ ಚಡ್ಚನ್ ಪಿಎಸ್ಐ ವರ್ಗಾವಣೆ. ಚಡ್ಚನ್ ಸಮೀಪದ ದೇವರ್ನಿಮ್ಮರ್ಗಿ ಗ್ರಾಮದಲ್ಲಿ ಲಾಕ್ಡೌನ್ ಉಲ್ಲಂಘಿಸಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳದೆ ಸಾವಿರಾರು ಜನರನ್ನು ಸೇರಿಸಿ ಸನ್ಮಾನ ಮಾಡಿಕೊಂಡಿದ್ದ ಚಡ್ಚನ್ ಪಿಎಸ್ಐ ಮಹಾದೇವ್ ಎಲ್ಗಾರ್ ಅವರನ್ನು ಒಒಡಿ ಮೇಲೆ ವರ್ಗಾವಣೆ ಮಾಡಿ ಜಿಲ್ಲಾ ವರಿಷ್ಠ ಅಧಿಕಾರಿ ಅನುಪಮ್ ಅಗರ್ವಾಲ್ ಅವರು ಆದೇಶ ಹೊರಡಿಸಿದ್ದಾರೆ. ಇದು ಚಡ್ಚನ್ನಿಂದ ಹಸನ್ ಮಕಾಂದಾರ್ ಅವರ ವರದಿ. ಪ್ರತಿಯೊಬ್ಬರು ತಂತ ಮುಖಕ್ಕೆ ಮಾಸ್ಕ್ ಹಾಕೋಬೇಕು, ಇಲ್ಲ ಕರ್ಚಿಪ್ ಕಟ್ಕೋಬೇಕು. ಸದಾಶಿವ ಕೀರಪ್ಪ ಸಿಂಗೇ ಅವರಿಂದ ಸನ್ಮಾನ ಮಾಡಬೇಕಂತ ಹೇಳಿ ತಮ್ಮ ರಿಕಾರ್ಡ್ಗಳಿಂದ ಕೇಳುತ್ತೇವೆ. ಸನ್ಮಾನ್ಯ ದಕ್ಷ ಆಡಳಿತ ಅಧಿಕಾರಿಗಳಿಗೆ, ನಮ್ಮೂರಿನ ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಂದ್ರೆ ಇವರಿಗೂ ಕೂಡ ನಮ್ಮೂರಿನ ಗ್ರಾಮ ಪಂಚಾಯತಿಯ ಮಾಜಿ ಅಧ್ಯಕ್ಷರಾದಂತಹ ರಾಜು ಸಿಂಗೆ ಅವರಿಂದ ಸನ್ಮಾನ ಸಮಾರಂಭ. ಶಾರೀರಿಕ ಆರೋಗ್ಯ ಆಯುಷ್ಯ ಐಶ್ವರ್ಯ ಅವರಿಗೆ ಅಲ್ಲಿನ ಕೊಟ್ಟು ಕೋಟಿ ಕೋಟಿ ನಮನಗಳನ್ನು ಸಲ್ಲಿಸಿ ಅವರಿಗೆ ನಾನು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಬಿ ನ್ಯೂಸ್ ನೇಷನ್ ಕನ್ನಡ. ಬಿ ನ್ಯೂಸ್ ನೇಷನ್ ಕನ್ನಡ ಲೇಟೆಸ್ಟ್ ನ್ಯೂಸ್ ಗಳನ್ನು ನಿಮ್ಮ ಮೊಬೈಲ್ ನಲ್ಲಿ ನೋಡಲು ಯೂಟ್ಯೂಬ್ ನಲ್ಲಿ ಬಿ ನ್ಯೂಸ್ ನೇಷನ್ ಕನ್ನಡ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡುವುದರ ಮೂಲಕ ಲೇಟೆಸ್ಟ್ ನ್ಯೂಸ್ ಗಳನ್ನು ನೋಡಬಹುದು.